ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾರೋಂಥ ರೆಸಿಪಿ ಚಿಕ್ಕಡಿಕಾಯಿ ಹೆಸರು ಕಾಳು ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ಇದೊಂದು ಸೈಡ್ ಡಿಶ್ಶು. ಇದನ್ನು ಚಪ್ಪದವರೆಕಾಯಿ ಮತ್ತು ಹಿತ್ತಲವರೆಕಾಯಿ ಅಂತಲೂ ಹೇಳ್ತಾರೆ. ಸೊ ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡೋಣ. ಇಲ್ಲಿ ಒಂದು ಇಡೀ ಆಗೋಷ್ಟು, ಸುಮಾರು ಒಂದು 50 ಗ್ರಾಮ್ ಆಗೋಷ್ಟು ಹೆಸರು ಕಾಳನ್ನ ನಾನು ನೆನೆ ಹಾಕಿದ್ದೆ. ಸುಮಾರು ಒಂದು ರಾತ್ರಿ ಫುಲ್ಲು ನೆನೆ ಹಾಕಿದ್ದೆ. ನೀವು ಸಂಜೆ ಮಾಡೋದಾದರೆ ಬೆಳಗ್ಗೆನೆ ನೆನೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ, ಈ ಥರ ಚಿಕ್ಕಡಿಕಾಯಿ ತಗೊಂಡಿದ್ದೀನಿ, ಸುಮಾರು 1/4 kg ಆಗೋಷ್ಟು. ಇದರಲ್ಲಿ ತೆಳ್ಳಗಿರೋದು ಬರುತ್ತೆ ಮತ್ತು ದೊಡ್ಡ ದೊಡ್ಡದಾಗಿರೋದು ಬರುತ್ತೆ. ನಾನು ದೊಡ್ಡ ದೊಡ್ಡದು ತಗೊಂಡಿದ್ದೀನಿ ಅಂದರೆ ಬೀಜ ಇರೋದು. ಮತ್ತು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಸಾಸಿವೆ ಜೀರಿಗೆ 2, ಒಂದು ಅರ್ಧ ಟೀಸ್ಪೂನು ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ನಾನು. ಹಾಗೆ ಒಗ್ಗರಣೆಗೆ ಆಗೋಷ್ಟು ಕರಿಬೇವು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ದೊಡ್ಡದಾದ್ರೂ ತೊಗೊಬೋದು ಇಲ್ಲ ಚಿಕ್ಕದಾದರೂ 2 ತೊಗೊಬೋದು. ನಾನು 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಒಂದು 5 ಒಣಗಿದ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಟಿಕೆ ಆಗೋಷ್ಟು ಹಿಂಗ್ ಬೇಕಾಗುತ್ತೆ, 1/4 teaspoon ಅರಿಶಿನ. ಹಾಗೆ ಇಲ್ಲಿ 1/2 cup ಆಗೋಷ್ಟು ಫ್ರೆಶ್ ಆಗಿರೋ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. 1/4 cup ಆಗೋಷ್ಟು ಕೊತ್ತಂಬರಿ ಕಟ್ ಮಾಡಿರೋದು. ಒಗ್ಗರಣೆಗೆ ಆಗೋಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಈ ಹೆಸರು ಕಾಳು ಮತ್ತು ಚಿಕ್ಕಡಿಕಾಯಿ ಇದೆಯಲ್ಲ, ಅದನ್ನು ಮುಳುಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ. ನಿಮಗೆ ಜಾಸ್ತಿ ನೀರು ಬೇಕಂದರೆ ಹಾಕೋಬೋದು, ಯಾಕಂದರೆ ಅದನ್ನು ಸಪ್ರೇಟಾಗಿ ಸಾಂಬಾರು ಕೂಡ ಮಾಡ್ಕೋಬೋದು. ಇದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ ನೀರು ಏನು ಮಾಡಬೇಕಂದ್ರೆ, ಕೆಲವರು ಉಪ್ಸಾರು ಮಾಡ್ತಾರಲ್ಲ, ಆ ಉಪ್ಸಾರು ಖಾರ ಕೂಡ ಹೇಗೆ ಮಾಡೋದಂತ ಅಪ್ಲೋಡ್ ಮಾಡಿದ್ದೀನಿ. ಆ ಖಾರದ ಜೊತೆಗೆ ಆ ನೀರು ಕೂಡ ಮಿಕ್ಸ್ ಮಾಡಿ ತಿನ್ಕೊಬೋದು. ಇವಾಗ ಮಿನಿಮಮ್ ಒಂದಿದ್ರೆ 10 ನಿಮಿಷ ಬೇಯಕ್ಬಿಟ್ಟಿದೆ, 10 ನಿಮಿಷದಲ್ಲಿ ಬೆಂದೋಗುತ್ತೆ. ನೀವು ಕುಕ್ಕರಲ್ಲೆಲ್ಲ ಬೇಯಿಸೋಕೆ ಹೋಗಬೇಡಿ, ಕುಕ್ಕರಲ್ಲಿ ಬೆಂದರೆ ತುಂಬ ನುಣ್ಣಗಾಗಿ ಹೋಗುತ್ತೆ. ಪಾತ್ರೆಯಲ್ಲೇ ಒಂದು 10 ನಿಮಿಷಕ್ಕೆ ಬೆಂದೋಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇದನ್ನು ಸೋಸಿ ಇಟ್ಕೊತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಆ ಬೇಯಿಸಿರೋ ನೀರು ಕೂಡ ನೀವು ಸಾಂಬಾರಾಗಿ ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಬರೋಣ. ಇವಾಗ ಒಂದು ಅದೇ ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೆ, ಸುಮಾರು 1/2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಕೆಲವೊಂದು ಮದುವೆ ಮನೆಗಳಲ್ಲಿ ಈ ಥರ ಒಂದು ಪಲ್ಯಗಳು ಕೂಡ ಮಾಡ್ತಾರೆ. ಸೊ ಅದನ್ನು ನಾವು ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಸೈಡ್ ಡಿಶ್ಶಾಗಿ ಚಪಾತಿಗೆ ರೊಟ್ಟಿಗೆಲ್ಲ ಸಖತ್ತಾಗಿರುತ್ತೆ. ಮತ್ತು ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಹೆಸರು ಕಾಳು ತಂಪು, ಚಿಕ್ಕಡಿಕಾಯಿ ತುಂಬ ತಂಪು. ಮತ್ತು ಇದಕ್ಕೆ ಜಜ್ಜಿರೋಂಥ ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯಗಳಲ್ಲಿ, ಅದ್ರ ಗಮನ ಸೂಪರಾಗಿರುತ್ತೆ. ಕೆಲವರು ಬೆಳ್ಳುಳ್ಳಿ ಇಷ್ಟಪಡಲ್ಲ, ಅಂಥವ್ರು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಅದನ್ನು ಅದರಲ್ಲಿರೋ ಕ್ರಿಸ್ಪಿನೆಸ್ ಇರೋ ಥರನೇ ಫ್ರೈ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಈಗ ಇದಕ್ಕೆ ಬೇಯಿಸಿರೋಂಥ ಹೆಸರು ಕಾಳು ಮತ್ತು ಚಿಕ್ಕಡಿಕಾಯ್ದು ಹಾಕ್ಕೊತ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೆ ಅರಶಿನ ಪುಡಿನೂ ಮತ್ತು ಕಾಯಿತುರಿ ಹಾಕ್ಕೊತ ಇದ್ದೀನಿ. ಕೆಲವರು ಕಾಯಿತುರಿ ಇಷ್ಟಪಡಲ್ಲ, ತುಂಬ ಪಲ್ಯಗಳಲ್ಲಿ ಕಾಯಿತುರಿ ಹಾಕಿದ್ರೆ ಕೆಲವ್ರಿಗೆ ಜೀರ್ಣ ಆಗಲ್ಲ, ಅಂಥವ್ರು ಬೇಕಂದರೆ ಕಾಯಿತುರಿನ ಸ್ಕಿಪ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಇಷ್ಟು ಧಾರಾಳವಾಗಿ ಹಾಕ್ಕೊಬೋದು. ಹಾಕ್ಕೊಂಡು ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊತ ಇದ್ದೀನಿ, ಯಾಕಂದರೆ ಅವಾಗೆ ಬೇಯಿಸೋದಕ್ಕೂ ನಾನು ಉಪ್ಪು ಯೂಸ್ ಮಾಡಿದ್ದೆ. ಇವಾಗ ಒಂಚೂರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಮತ್ತು ಇನ್ನೊಂದು, ನಿಮಗೆ ಒಣಗಿದ ಮೆಣಸಿನ್ಕಾಯಿ ಬೇಡ, ನಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕನ್ನೋರು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಅದು ಬೇಡ ಅಂದರೆ ಖಾರದ ಪುಡಿ ಕೂಡ ಹಾಕ್ಕೊಂಡು ನೀವು ಪಲ್ಯ ಥರ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಇದೆಲ್ಲ ರೆಡಿಯಾಗಿದೆ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಹೇಳ್ದಂಗೆ ಈ ಪಲ್ಯದ ಜೊತೆಗೆ ನೀವು ಬಿಸಿ ಬಿಸಿ ಚಪಾತಿಗೆ, ರೊಟ್ಟಿಗೆ, ಇಲ್ಲಾಂದರೆ ಒಂದು ಅನ್ನ ಸಾಂಬಾರು ಮಾಡಿರ್ತೀರಾ, ಅದಕ್ಕೆ ಸೈಡ್ ಡಿಶ್ಶಾಗಿ ಪಲ್ಯ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.